ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮಗಳು. ಮೇನಕಾ ಲೇಟಲ್ ವಾಕ್ಸ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ? ಮೊನ್ನೆಲ್ಲ ಒಂದು ಮದುವೆ ಬ್ಲೌಸ್ ತುಂಬಾನೇ ಹೊಲ್ದಿಟ್ಟಿದೆ. ನಿಮ್ಗೆಲ್ಲ ಯಾವ ಡಿಸೈನ್ ಹೊಲ್ದಿದೀವಿ ಅಂತೇಳಿ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೆ. ಇನ್ನು ತುಂಬಾನೇ ಹೊಲಿಯೋದಿದೆ, ಅದ್ರ ಜೊತೆಗೆ ತಗೊಂಡೋಗಿದೆ ಅರ್ಧ. ಆ ಇರೋದನ್ನ ಸ್ವಲ್ಪ ತೋರಿಸ್ಬಿಡೋಣ, ಮತ್ತೆ ಇದು ಇಸ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ತೋರ್ಸೋಕ್ಕಾಗಲ್ಲ ಹೊಸ ಹೊಸ ಡಿಸೈನು. ನೆಕ್ಸ್ಟ್ ಮ್ಯಾಮ್ ನಮ್ಗೆ ಡಿಸೈನ್ ಹೊಲಿಸಿ ನನಗೆ ಕೇಳಬೇಕಲ್ವಾ? ನಾವು ಆನ್ಲೈನ್ ಕ್ಲಾಸಲ್ಲಿ ಆಫ್ಲೈನ್ ಕ್ಲಾಸಲ್ಲಿ ಅವ್ರು ಶೇರ್ ಮಾಡಿ ಇಟ್ಕೊಳ್ಳಿ, ಅವ್ರ ಪುಸ್ತಕ ತೋರಿಸ್ತಾ ಇದೆ. ಹಾಗೆ ನಿಮಗೂ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಕೆ ರೆಡಿ ಇದ್ದೀರಾ? ಎಸ್ ಮ್ಯಾಮ್. ತೋರಿಸಿ ಅಂತಿದ್ದೀರಾ? ಖಂಡಿತ ಬನ್ನಿ ತೋರಿಸ್ತೀನಿ. ಫಸ್ಟು ವರ್ಕ್ ಆಗಿರೋ ಬ್ಲೌಸ್ ತೋರಿಸ್ತೀನಿ, ಆಮೇಲೆ ನಾವೇ ರೆಡಿ ಮಾಡಿರೋ ಬ್ಲೌಸ್ ಇದೆ, ಇನ್ನೂ ತುಂಬ ರೆಡಿ ಆಗ್ತಾ ಇದೆ, ಆಗಿರೋದನ್ನ ತೋರಿಸ್ತಾ ಬರ್ತೀನಿ. ಅದ್ರ ಜೊತೆಗೆ ನಾನು ಮೈಲಾಗು ಹಾಕಿ ಹೆಂಗ್ ಕಾಣುತ್ತೆ ಅಂತ ತೋರಿಸೋಣ. ಬನ್ನಿ ತೋರಿಸೋಣ. ಹತ್ರ ಬರ್ತಾ ಇದು ಮಿಷನ್ ಎಂಬ್ರಾಯ್ಡ್ರಿ ಸಿಕ್ಕಾಗ. ಓಕೆನಾ? ಇದು ಬ್ಯಾಕು, ಅದ್ರ ಜೊತೆಗೆ ಇದು ಫ್ರಂಟು. ಸ್ಲೀವ್ ಚೆನ್ನಾಗಿ ಬಂದಿದೆ ಅಲ್ಲ? ಮತ್ತೆ ಯಾವ್ದು ಇಷ್ಟ ಆಯ್ತು ನಮಗೆ ಕಮೆಂಟ್ ಮಾಡಬೇಕು. ಓಕೆನಾ? ನೋಡಿ ಎಷ್ಟು ನೀಟ್ ಆಗಿದೆ ಡಿಸೈನ್. ಓಕೆ, ಇವಾಗ ನಮ್ಮ ಮೈನಾಗ ಹಾಕೋಣವಾ? ಪುಟ ಹಾಕೋಣ. ನಮ್ಮ ಮೈನಾಗ ತಂದೆ ತಂದ್ವಿ ಕಣ್ರಿ, ಏನು ಅದೃಷ್ಟ! ಎಷ್ಟು ಬಟ್ಟೆ ಹಾಕ್ತಾಳೆ ತಂದರಿಂದ, ಹೊಸ ಹೊಸ ಗೌನ್ಗಳು ಬ್ಲೌಸ್ಗಳು ಸಾಕತ್ತಾಗ ಹಾಕೊಂಡು ನಿಂತಾ ಇದ್ದಾಳೆ. ಲೂಸು ಟೈಟ್ ಆಗುತ್ತೆ, ತೊಂದರೆ ಇಲ್ಲ. ಡಿಸೈನ್ಸ್ ಬ್ಯಾಕು, ಆಮೇಲೆ ಸ್ಲೀವ್ ಬರುತ್ತೆ. ಓಕೆನಾ? ಔಟ್ ಸೈಜ್ ಲೂಸ್ ಇದ್ರೆ ಟೈಟ್ ಇದ್ರೆ ಪರವಾಗಿಲ್ಲ, ಬ್ಯಾಕಲ್ಲಿ ಕಟ್ಬಿಟ್ಟು ಬ್ಯಾಕ್ ತೆಗೆದು. ಓಕೆ, ಇನ್ನೂ ಇದೆ, ತೋರಿಸ್ತಾ ಬರ್ತೀನಿ. ಯಾವ್ದು ಇಷ್ಟ ಆಯ್ತು ಅಂತ ಹೇಳ್ಬೇಕು. ನಂಬರ್ ಒನ್, ನಂಬರ್ ಟು ನೀವೇ ಹಾಕ್ಕೊಳ್ಳಿ, 1, 2, 3 ಅಂತ. ಓಕೆನಾ? ಸರಿ, ಬ್ಯಾಕ್ ತೆಗೆದು. ಎಲ್ಲ ಫಿಟ್ಟಿಂಗ್ ಆಗುತ್ತೆ ಇವಳಿಗೆ ನೋಡಿ. ಹಿಂಗಿದ್ರೆ ಇವಳಗ್ ಇರ್ಬೇಕು ಮೀಡಿಯಂ ಸೈಜು. ಯಾವ್ದು ಕೊಟ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಲೂಸ್ ಇದ್ರೆ ಹಂಗೆ ಇಟ್ಕೊಂಡ್ರೆ ಟೈಟ್ ಆಗುತ್ತೆ, ಟೈಟ್ ಕೊಟ್ರೆ ಒಂದು ಸ್ಟೈಲ್, ಒಂದು 2-3 ಉಕ್ಸ್ ಬಿಟ್ಟರೆ ಕರೆಕ್ಟಾಗಿ ಇಟ್ಕೊಳತ್ತೆ ಅಲ್ವಾ? ಓಕೆ, ಚೆನ್ನಾಗಿದ್ಯಾ ಬ್ಯಾಕ್ ಡಿಸೈನ್? ಬ್ಯಾಕು ಇಲ್ಲಿ ಸ್ಲೀವ್ ಅಷ್ಟೇ, ನಿಂಗೆ ಮಾಡೋದು ಬೇಡ. ಕ್ಲೀನಾಗಿ ಕೂತಿದೆ, ಐರನ್ ಸಮೇತ ಕೂತಿದೆ ಅದು. ನಮ್ಗೆ 2 ಉಕ್ಸ್ ಆಗ್ತಿತ್ತು. ಇಲ್ಲಿ ಇದು ಫ್ರಂಟ್ ಡಿಸೈನು, ಇದು ಸ್ಲೀವ್. ಸೂಪರಾ? ಓಕೆ, ಇನ್ನೊಂದು ತೋರ್ಸೋಣ. ಓಕೆ, ಇನ್ನೊಂದು ಡಿಸೈನ್ ತೋರ್ಸೋಣ. ಅದು ಇಷ್ಟ ಆಯ್ತಾ ನಿಮಗೆ? ಇನ್ನೊಂದು ಡಿಸೈನ್ ತೋರ್ಸೋಣ. ಓಕೆ, ಇದು ಪಿಕ್ ಆಗ್ತು, ಬ್ಯಾಕ್ ಡಿಸೈನ್, ಸ್ಲೀವ್ ಡಿಸೈನ್ ನೋಡಿ ಹೆಂಗೆ ಸಕ್ಕತ್ತಾಗಿದೆ. ಬ್ಯಾಕ್ ಚೆನ್ನಾಗಿದೆ ಅಲ್ಲ? ಸೂಪರಾಗಿದೆ. ಇದು ನಮ್ಮ ಮೈನಾಗ ಹಾಕೋಣವಾ? ಚಿನ್ಪುಟೆ ಹಾಕೋಮ, ಹಾಕ್ಬಿಟ್ಟು ಅಲ್ಲೇ ಸ್ಲೀವ್ ಡಿಸೈನ್ಸ್ ಎಲ್ಲ ತೋರಿಸೋಣ. ಓಕೆ, ಬ್ಯಾಕ್ ಡಿಸೈನ್ ನೋಡಿ ಹೆಂಗೆ ಸಕ್ಕತ್ತಾಗಿದೆ. ಪಿಕಲ್ ಡಿಸೈನ್ ಚೆನ್ನಾಗಿದೆ ಅಲ್ಲ? ಸೂಪರಾಗಿದೆ. ಅದಾದ್ಮೇಲೆ ಸ್ಲೀವ್ ಡಿಸೈನ್, ಸ್ಲೀವ್ ಅಷ್ಟೇ ಸಕ್ಕತ್ತಾಗಿದೆ. ಆಮೇಲೆ ಫ್ರಂಟ್, ಓಕೆ ಸ್ಲೀವ್ ಅಷ್ಟೇ ಅಲ್ಲ ಸಕ್ಕತ್ತಾಗಿದೆ, ಸೂಪರಾಗಿದೆ. ಓಕೆ, ಇವಾಗ ಎಷ್ಟು ಆಯ್ತಲ್ಲ ಬ್ಯಾಟು. ಇವಾಗ ಇನ್ನೊಂದು ತೋರಿಸೋಣವಾ? ಇದು ನಂಬರ್ 2, ಪಟ್ಪಡ ಅಂತ ನಂಬರ್ ಇಟ್ಕೋಬೇಕು, ಆಮೇಲೆ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಬೇಕು. ಓಕೆ, ಓಕೆ, ನೆಕ್ಸ್ಟು ಈ ಪಿಂಕ್. ಇದು ಡಿಸೈನ್ ಅಷ್ಟೇ, ತುಂಬಾ ಚೆನ್ನಾಗಿದೆ. ಇದು ಡೋರಿ ಇಲ್ಲ, ಡೋರಿ ಹಾಕಬೇಕು. ಬ್ಯಾಕು ಇದು, ಫ್ರಂಟು ಇದು, ಸ್ಲೀವ್. ಈಗ ನಮ್ಮ ಮೈನಾಗ ಹಾಕೋಣವಾ? ಓಕೆ ನೋಡಿ, ಈಗ ನಮ್ಮ ಮೈನಾಗ ಹಾಕಿದ್ದೀನಿ. ಹೆಂಗೆ ಕುತ್ಕೊಂಡಿದೆ ಅಂತ, ಚೆನ್ನಾಗಿದೆಯಾ? ಹೆಂಗಿದೆಯಾ? ಚೆನ್ನಾಗಿದೆ. ನೆಕ್ ಡಿಸೈನ್, ಫ್ರಂಟು, ಸ್ಲೀವ್ ಚೆನ್ನಾಗಿದಲ್ಲ. ಸೂಪರ್ ಇದ್ರೆ ಸೂಪರ್ ಮ್ಯಾಮ್ ಅಂತ ಕಮೆಂಟ್ ಮಾಡಬೇಕು. ಓಕೆ, ಓಕೆ, ಇವಾಗಿನ್ನೋ ವರ್ಕ್ ಕ್ಲೋಸು. ಓಕೆ, ನೆಕ್ಸ್ಟ್ ನಿಮ್ಗೆ ಇಷ್ಟ ಆಗೋದು ಪ್ಯಾಚ್ ವರ್ಕ್ ಡಿಸೈನ್ಸ್ ನೋಡಿ, ಏನು ಸಕ್ಕತ್ತಾಗಿದೆ. ಇನ್ನು ನಮ್ಮ ಹುಡುಗಿರು ಜಾಸ್ತಿ ನೋಡೇ ಇಲ್ಲ, ಹಂಗೆ ಎಲ್ಲ ಐರನ್ ಮಾಡಿ ಒಳಗಡೆ ಇಟ್ಟಿದ್ದೆ. ಮ್ಯಾಮ್ ನಮಗೆ ತೋರಿಸೇ ಇಲ್ವಲ್ಲ ಮ್ಯಾಮ್ ಅಂತಾರೆ ನೋಡಿ. ಗೋಲ್ಡ್ ಕಲರು, ಬ್ಯಾಕ್ ಡಿಸೈನು, ಆಮೇಲೆ ಸ್ಲೀವ್ ಡಿಸೈನ್ ಚೆನ್ನಾಗಿದೆಯಾ?
ಸೂಪರಾ? ಓಕೆ, ಹ್ಞೂ, ಬಿಡ ಹಾಕೋಣ ನಮ್ಮ ಮೈನಾಗೆ. ಇನ್ನೊಂದು ತೋರಿಸ್ತಾ ಇರ್ತೀನಿ, ಒಟ್ಟಿಗೆ ಒಂದೊಂದ್ಸಲ ಎದ್ಬಿಟ್ಟು ಹಾಕೋಣ ಅಲ್ಲ, ಇಲ್ಲ ನೋಡ್ತಾ ಇರೋ ನಮ್ಮ ಹುಡುಗಿ ಹಾಕೋದ್ರೊಳಗಡೆ ಟೈಮ್ ಆಗುತ್ತೆ. ಪೋಟ್ಲಿ ಡಿಸೈನು, ಬೋ ಡಿಸೈನು, ಪೋಟ್ಲಿ ವಿತ್ ಬೋ ಡಿಸೈನ್ ಎರಡೂ ಚೆನ್ನಾಗಿದೆಯಾ? ನಮ್ಮ ಮೈನಾಗೆ ಹಾಕಿದ್ರೆ ಆ ಡಿಸೈನ್ ಲುಕ್ಕೇ ಚೇಂಜ್ ಆಗೋಗುತ್ತೆ. ಓಕೆ, ಸ್ಲೀವ್ ಡಿಸೈನ್ ವಿತ್ ಇಲ್ಲ ಪೋಟ್ಲಿ ಡಿಸೈನ್ ಸೂಪರಾ? ಓಕೆ, ಆಮೇಲೆ ಮೈನಾಗೆ ಹಾಕಿ ಆಮೇಲೆ ಅವೆರಡು ತೋರಿಸೋಣ. ಓಕೆ, ಚಿಕ್ಕ ಸಣ್ಣ ಚಿಕ್ಕ ಸೈಜ್ ಅಲ್ಲ ಇದು, ಹಾಗಾಗಿ ಕುರ್ತು ಇಲ್ಲ. ಹ್ಞೂ, ಸೂಪರಾ? ಸೂಪರ್. ಎಲ್ಲಿ ಸ್ಲೀವು? ಅದೇ ಚಿಕ್ಕ ಸೈಜ್ ಆಗಿದೆ, ಕುರ್ತಾ ಇರಲಿ ಆ ರೀತಿ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹಾಕೋಣವಾ? ಓಕೆ, ಡನ್. ಓಕೆ, ಈ ಶೇಪು ಬೋರ್ಡ್ ಡಿಸೈನ್ ಹೇಗಿದೆ? ಸೂಪರಾ? ಸೂಪರಾಗೆ ಇದೆ. ಹ್ಞೂ, ಸ್ಲೀವ್ ಡಿಸೈನು ನಮ್ಮ ಮೈನಾಗೆ ಟೈಟ್ ಆಗ್ತಾ ಇದೆ. ಸ್ಲೀವ್ ಡಿಸೈನು ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಇಲ್ಲಿ ಕೆರಡೆ ಬೋಟಿ ಡಿಸೈನು, ಸ್ಲೀವ್ಗೆ ಇಲ್ಲಿ ಬಟರ್ಫ್ಲೈ ಡಿಸೈನ್. ಓಕೆ, ಎಲ್ಲ ಪಾಯಿಂಟ್ ಮಾಡ್ಕೊಂಡು ಹೇಳಬೇಕು, ಮ್ಯಾಮ್ ಈ ಕಲರ್ ಚೆನ್ನಾಗಿದೆ, ಆ ಕಲರ್ ಚೆನ್ನಾಗಿದೆ ಅಂತ. ಓಕೆ, ಇನ್ನೊಂದು ದೋಸಮ್ಮ, ಆ ಗ್ರೀನ್ ಕಲರ್ ಇನ್ನೂ ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟು ಇದು ಸೂಪರ್ ಆಗ ಬ್ಯಾಕು, ಸಿಂಪಲ್ಲಾಗಿ ರೌಂಡ್ ಶೇಪ್ ಇದೆ, ಗ್ರಾಂಡ್ ಲೇಸ್ ಹಾಕಿರೋದು ಇದು. ಯಾಕಂದರೆ ಇದೇ ಹೆವಿ ಡಿಸೈನ್ ಇದೆಯಲ್ವಾ ವರ್ಕಲ್ಲಿ, ಹಾಗಾಗಿ ಸ್ಲೀವ್ ಬಂದು ಡಿಸೈನ್ ಸಗಲಾಗಿದೆಯಾ? ಸೂಪರ್ ಆಗಿದೆ. ಕಲರ್ ಕಾಂಬಿನೇಷನ್ ಸಿಕ್ತು ಅಂದರೆ ನಮ್ಗಳಿಗೆ ಹಬ್ಬ, ಏನು ಕೇಳಿ ಒಳ್ಳೊಳ್ಳೆ ಡಿಸೈನ್ ಒಂದು ಹಾಕ್ಬೋದು ಅಂತ. ಓಕೆ, ಇದು ಅಷ್ಟೇ, ಇಲ್ಲಿ ಬಟನ್ ಹಾಕಲಿಲ್ಲ ಇನ್ನೂ, ಇಲ್ಲಿ ತುಂಬಾ ಕೆಲಸ ನಡೀತಾ ಇದೆ, ಇನ್ನೂ ಫಿನಿಷಿಂಗ್ಗಳಾಗಿಲ್ಲ. ಇನ್ನೊಂದು ಬಂದಿಲ್ಲ, ಅದು ಆರೆಂಜ್ ಕಲರ್, ಅದು ಚೆನ್ನಾಗಿತ್ತು ಡಿಸೈನ್ ಇರಲಿಲ್ಲ. ಇನ್ನೊಂದು ಬ್ಲೌಸ್ ಬಂದಿಲ್ಲ. ಓಕೆ, ಇಲ್ಲೊಂದು ಬಟನ್ ಬರುತ್ತೆ ಬ್ಯಾಕು, ಸ್ಲೀವ್ ಡಿಸೈನ್ ಅದಲ್ಲ ಇನ್ನೊಂದು, ಇಲ್ಲೂ ಒಂದು ಬಟನ್ ಬರುತ್ತೆ, ಇನ್ನೂ ಅರ್ಧ ಆಗಿಲ್ಲ ಇದು. ಅದು ನಿಮ್ಗೆ ತೋರಿಸೋಣ ಅಂತ, ಮತ್ತೆ ನಿಸ್ಕೊಂಡು ಹೋಗ್ಬಿಟ್ರೆ ಬರೋಲ್ಲ, ಆಗಲ್ಲಲ್ಲ. ಓಕೆ, ಅದಕ್ಕೆ ಬಟನ್ ಹಾಕಿಲ್ಲ, ಬಟನ್ ಹಾಕಿದ್ರೆ ಸೂಪರಾಗಿ ಇನ್ನೂ ಕೆಲಸ ನಡೀತಾ ಇದೆ, ಮತ್ತೆ ಇನ್ನು ಬೇಗ ಕೊಡ್ಬೇಕಲ್ವಾ ಅಂತೇಳಿ ವಿಡಿಯೋ ಮಾಡ್ತೇವೆ. ಸರ ಇದೆಯಾ? ಸಖತ್ತಾಗೇ ಇದೆ, ತುಂಬಾ ಚೆನ್ನಾಗಿದೆ, ಬಟನ್ ಹಾಕಿದ್ರೆ ತುಂಬ ಚೆನ್ನಾಗಿದೆ. ಸ್ಲೀವ್ ಸ್ಲೀವ್ ಅಷ್ಟೇ, ಇನ್ನೊಂದು ಬಟನ್ ಬರುತ್ತೆ, ಸಗಲಾಗಿದೆ. ಇನ್ನೊಂದು ಚೆನ್ನಾಗಿತ್ತು ಕಂಡ್ರಲ್ಲ, ಸಿಗ್ತಾನೆ ಇಲ್ಲ ಅದು ಫ್ರೆಂಟ್, ಇದು ಕರೆಕ್ಟ್ ಆಗಿದೆ ಇದು ಮೇನಾಗೆ. ಅಲ್ಲಿ ಬಟನ್ ಹಾಕ್ಬಿಡ್ಕಂತದೊಂದು, ಇದೊಂದು ಬಟನ್, ಮೂರು ಬಟನ್ ಮಾಡಿಸಿ ಹಾಕ್ಬಿಡು. ಓಕೆನಾ? ಇಷ್ಟ ಆಯ್ತಾ? ಸೂಪರ್ ಆಗಿದೆಯಾ? ಖಂಡಿತ ಸೂಪರ್ ಆಗಿದೆ. ಓಕೆ, ಇನ್ನೊಂದು ಹಾಕ್ಕೋಣ, ಟೈಮ್ ಆಯಿತು. ಇದಂತು ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ, ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಕಾಣ್ತಾ ಇದ್ದಾಳೆ. ಮೈನಸ್ ಅಂದ್ರಿ, ಸೂಪರ್ ಆಗಿದೆ ಅಲ್ಲ ಕಲರ್ ಕಾಂಬಿನೇಷನ್ನು. ಸ್ಲೀವ್ ಅಷ್ಟೇ, ಇದನ್ನ ಡಿಸೈನ್ ಮಾಡಿದ್ಮೇಲೆ ಐರನ್ನ ನೀಟಾಗಿ ಕೂಸಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಓಕೆ, ಹೆಂಗೆ ಸಖತ್ತಾಗಿ ಕೂತಿದೆ ನೋಡಿ. ಐರನ್ ಕೂರಲಿಲ್ಲ ಅಂತಂದರೆ ಹಿಂಗೆ ಊದ್ಕೊಂಬಿಡುತ್ತೆ, ಹಿಂಗೆಲ್ಲ ಊದಿರ್ತದೆ, ಚೆನ್ನಾಗಿರಲ್ಲ. ಹಿಂಗೆ ಕೂತ್ಕೊಂಡು ಹಾಕ್ಕೊಂಡು ಹಿಂಗೆ ಕೂತ್ಕೊಂಡ್ರೇ ಚೆನ್ನಾಗಿ ಕಾಣೋದು. ಓಕೆನಾ? ನೋಡಿ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಇದೆ. ಇದು ಸಿಕ್ಕಟ್ಟದ ಸಿಂಪಲ್ಲಾಗಿರೋದ್ರಿಂದ ಲೇಸ್ ಗ್ರ್ಯಾಂಡಾಗಿದೆ, ಅದು ಅಷ್ಟು ಲುಕ್ಕೇ ಚೇಂಜ್ ಆಯಿತು ನೋಡಿ, ಹೆಂಗೆ ಸಖತ್ತಾಗಿ ಕಾಣ್ತಾ ಇದೆ. ಓಕೆ, ಇಷ್ಟ ಆಯಿತಾ? ಆಗಿದೆ. ಓಕೆ ಕಣ್ರ, ನಿಮ್ಗೆ ಯಾವ್ದು ಇಷ್ಟ ಆಯಿತು, ಮ್ಯಾಮ್ ಇದು ಚೆನ್ನಾಗಿದೆ ಅಂತೇಳಿ ನೀವು ಕಮೆಂಟ್ಸ್ ಮಾಡಬೇಕು. ಓಕೆ, ನಾ ಇವೆಲ್ಲ ಒಂದೊಂದಾಗ ಒಂದಾಗ ನಿಮ್ಗೆ ಕೂಡ ತೋರಿಸ್ಕೊಡ್ತಾ ಬರ್ತೀನಿ. ನಿಧಾನ ಆಗುತ್ತೆ, ಯಾಕಂದ್ರೆ ನಮಗೂ ಇಲ್ಲಿ ಕೆಲಸಗಳು ನಡೀತಾ ಇರುತ್ತೆ ಅಲ್ವಾ, ಹಾಗಾಗಿ ನಿಧಾನ ಆಗುತ್ತೆ. ಫ್ರೀ ಇದ್ದಾಗ ವೀಡಿಯೋಸ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇರ್ತೀನಿ. ಓಕೆನಾ? ಹಂಗೆ ಬೇಕು ಅಂತಂದರೆ ಬೇಗ ಕಲಿಬೇಕು ಅಂತ ಆಸೆ ಇದ್ದವರು ಲೈವ್ ಕ್ಲಾಸಿಗೆ ಬರ್ಬೋದು, ಆನ್ಲೈನ್ ಕ್ಲಾಸ್ ನಡೀತಾ ಇರುತ್ತೆ, ಆನ್ಲೈನ್ ಕ್ಲಾಸಿಗೆ ಬರ್ಬೋದು. ಇಲ್ಲ, ಇವಾಗ ಹೊಸದಾಗಿ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ದೀವಿ, ಮ್ಯಾಮ್ ನಮಗೆ ಫ್ರೀ ಇಲ್ಲ, ನಾವು ಕೆಲಸಕ್ಕೆ ಹೋಗ್ತೀವಿ, ಆದರೆ ಕಲಿಯೋ ಆಸೆ ಇದೆ ಅಂತ ಅನ್ನೋರು ಖಂಡಿತ ವಾಟ್ಸಪ್ ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡು ನೀವು ಕೂಡ ಕಲ್ತ್ಕೊಂಡು ಹೊಲ್ಕೊಂಡು ಹಾಕ್ಕೊಡಿ. ಓಕೆನಾ? ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಏನು ಮಾಡಬೇಕು, ಪಟ್ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.